ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಕಾಲ್ಸ್ ಟ್ರ್ಯಾಕ್ ಆಯ್ತಾ? ವಿ ಆರ್ ಟ್ರೈಯಿಂಗ್ ಮೇಡಮ್. ಮೇಡಮ್, ನೀವು ಹೇಳಿದಾಗೆ ಸಿಂಗಾರಮ್ಮ ವೆರಿ ಕ್ಲವರ್. ನೋಡಿ, ಫೋನ್ ನಂಬರ್ನ ಚೇಂಜ್ ಮಾಡ್ತಾನೆ ಇರ್ತಾಳೆ. ಅವ್ರು ಕಾಲ್ ಮಾಡಿರೋ ಎಲ್ಲ ನಂಬರ್ಸ್ನ ತೆಗೆಸಿ, ಅದರಲ್ಲಿ ಯಾವ ನಂಬರ್ಗೆ ಜಾಸ್ತಿ ಸಲ ಕಾಲ್ ಹೋಗಿದೆಯೋ ಅದನ್ನ ಟ್ರ್ಯಾಕ್ ಮಾಡಿ. ಎಸ್ ಮ್ಯಾಮ್. ಹೋದ ಸಲ ಮಾಡಿದ ಮಿಸ್ಟೇಕ್ ನಾನು ಈ ಸಲ ಮಾಡಲ್ಲ. ಬರೀ ಸಿಂಗಾರಮ್ಮ ಅಲ್ಲ, ಅವಳ ಜೊತೆ ಯಾರ್ಯಾರು ಕಾಂಟ್ಯಾಕ್ಟಲ್ಲಿದ್ದಾರೋ ಎಲ್ಲರೂ ಟ್ರ್ಯಾಕ್ ಮಾಡಿ. ಮೇಡಮ್, ಈ ನಂಬರಿಂದ ಪದೇ ಪದೇ ಕಾಲ್ ಬಂದಿದೆ. ಇದೇ ನಂಬರಿಂದ ಕಾಲ್ ಕೂಡ ಮಾಡಿದ್ದಾರೆ. ಯಾವ ನಂಬರ್ ಅಂತ ಚೆಕ್ ಮಾಡಿ. ಮೇಡಮ್, ದಾಸಪ್ಪ ಅನ್ನೋರ ಹೆಸರಲ್ಲಿದೆ ಈ ನಂಬರು. ದಾಸಪ್ಪನ? ಆ ಡಾನ್ ದಾಸಪ್ಪ. ಮೇಡಮ್, ಅವನು ಯಾವ್ದಾದ್ರು ಕೇಸಲ್ಲಿ ಸಿಗಾಕೊಳ್ಳಿ ಅಂತ ನಾವು ಕಾಯ್ತಾ ಇದ್ದೋ. ಖಂಡಿತ ಹೋಗೋ ಟ್ರೇಸ್ ಔಟ್ ಮಾಡಿ, ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಮೇಡಮ್. ಎಸ್, ಎಲ್ಲ ಕಾಲ್ಸು ರೆಕಾರ್ಡ್ ಮಾಡಿ. ಶೋರ್ ಮೇಡಮ್. ಸುಮ್ಮನೆ ನಮ್ಮಿಂದ ನಿಮಗೆ ತೊಂದರೆ ಆಯ್ತೇನೋ. ಏನು ಪರವಾಗಿಲ್ಲ ಯಜಮಾನ್ರೆ, ಅದು ನಾವೇ ಹೋಗ್ತೀವಿ ಅಂತ ಹೇಳಿದ್ವಿ, ಆದರೆ ಅಮ್ಮವ್ರೇ. ಇಲ್ಲ ಇಲ್ಲ, ಅಪ್ಪ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತೈತೆ. ಹೌದು, ನಿಮ್ಗೇನು ತೊಂದರೆ ಆಗೈತೆ? ತೊಂದರೆ ಅಂದರೆ ಆಸ್ಪತ್ರೆಗೆ ಹೋಗುವಂಥ ತೊಂದರೆ ಏನಾಗೈತೆ ಅಂತ. ಯಾಕಂದ್ರೆ ನೋಡಕ್ ಚಂದಾಗಿದ್ದೀರಲ್ವೇ, ಅದಕ್ಕೆ ಕೇಳಿದೆ. ತಪ್ಪು ತಿಳ್ಕೊಬಿಡಿ. ಈ ಶುಗರು ಬಿ ಪಿ ಅಂತಾರಲ್ಲ, ಅಂಥದ್ದೇನಾಯ್ತಾ? ಇಲ್ಲ ಈ ಮಂಡಿ ನೋವು ಬೆನ್ನೋವು ಅಂಥದ? ಅದು ವಯಸ್ಸಾಯ್ತಲ್ಲ ಸಾಹೇಬ್ರೆ, ಅದು ಇದು ಸಮಸ್ಯೆಗಳಿದ್ದೇ ಇರುತ್ತೆ. ಅಲ್ಲ, ನಮ್ಮೂರ್ನಾಗೆ ಒಳ್ಳೆ ಆಸ್ಪತ್ರೆ ಇತ್ತಲ್ಲ, ಬೆಂಗಳೂರಿಗೆ ಯಾಕೆ? ಇಲ್ಲ, ಅದು ಬೇರೆ ಕಡೆ ಎಲ್ಲ ತೋರಿಸಿದ್ವಿ, ಆದರೆ ನಮ್ಗೆ ಯಾಕೋ ಸರಿ ಬರಲಿಲ್ಲ, ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆದರೆ ಏನೋ ಅವಸರ ಆಗ್ಬಿಟ್ರೆ ಅಲ್ಲಿ ಗಂಟ ಹೋಗೋದು ಕಷ್ಟ ಆಯ್ತದಲ್ವ? ಹಂಗೇನೋ ಇದ್ದಾಗ ಹೇಳಿ, ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ. ಹ್ಞೂ, ಸರಿ ಸಾಹೇಬ. ಹೌದು ಯಜಮಾನ್ರೆ, ಸಮಸ್ಯೆ ಇರೋದೇನೋ ನಿಮಗೆ, ಆದರೆ ನಿಮ್ಮ ಮಗಳು ಯಾಕೆ ಜೊತೆ ಕರ್ಕೊಂಡು ಓಡಾಡ್ತಾ ಇರ್ತೀರಾ? ಅವ್ರು ಆರಾಮಾಗಿ ಮನೆಗೆ ಇರ್ಬೋದಿತ್ತಲ್ವೇ? ಯಾಕೆ ನಿಮ್ಮ ಅಪ್ಪನ ಬಿಟ್ಟು ಇರಕ್ಕಿಲ್ವೇ? ಅದು ಡಾಕ್ಟರ್ ಬರ್ದಿದ್ದು ಅಪ್ಪಂಗ್ ಗೊತ್ತಾಗಲ್ಲ ಅಂತ. ಸರಿ ಸರಿ, ಯಜಮಾನ್ರು ನನ್ನಂಗೆ ಓದೋದ್ರಾಗೆ ಒಸಿ ಆಸಕ್ತಿ ಕಮ್ಮಿ ಅನಿಸ್ತಿದೆ. ನೀವು ನಮ್ಮ ಜೊತೆ ಬರ್ತಿರೋದು ತುಂಬಾ ಉಪಕಾರ ಆಯ್ತು ಸಾಹೇಬ. ಏನ್ ಪರವಾಗಿಲ್ಲ, ಅವ್ವ ಹೇಳಿದ ಮಾತಕ್ಕೆ ನಾನು ಬರ್ತಾ ಇವನಿ, ಯಾಕಂದ್ರೆ ಅವನ ಮಾತನ್ನ ನಾನು ಯಾವತ್ತು ಮೀರಿಲ್ಲ. ಸಾಹೇಬ್ರೆ, ಒಂಚೂರು ಗಾಡಿ ಸೈಡ್ಗೆ ಹಾಕಿ. ಸಿರಿಯೇ, ಎಲ್ಲಿದ್ದೀರಪ್ಪ? ಆಸ್ಪತ್ರೆಗೆ ಹೋಗಿ ಸೇರಿದ್ರಾ? ಇಲ್ಲವ, ಹೋಯ್ತಾ ಇದ್ದೀವಿ. ಯಾಕವ? ಸಿರಿಯೇ, ನೀನು ನಿನ್ನಂಥ ವ್ಯವನು ಮುಚ್ಚಿಡ್ತಿಲ್ಲ ತಾನೇ? ಇಲ್ಲೋಡು,
ನೀನು ಈ ಅವಂತವ್ ಎಲ್ಲ ಹೇಳ್ತೀಯ ಅಂತ ನಿನ್ ಬಳಿ ಶಾನ ನಂಬಿಕೆ ಇಕ್ಕಿವ್ನಿ. ಏನಾಯ್ತವ, ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ಮತ್ತೆ ನೀನು ಸ್ನೇಹ ಆಸ್ಪತ್ರೆಗೆ ಹೋಗಿದ್ರಲ್ಲ, ಅಲ್ಲಿ ಏನಾಯ್ತು? ಆಸ್ಪತ್ರೆನಾಗ ಹೋ ಏನವ, ಏನೋ ತೊಂದರೆ ಇಲ್ಲ, ಒಸಿ ಸುಸ್ತಾಗಿರೋದಕ್ಕೆ ತಲೆ ಸುತ್ತ ಬಂದೈತೆ, ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅಂತಾನೆ ಹೇಳಿದ್ರವ. ಆಟನೆಯ ಬ್ಯಾರ ಏನು ಹೇಳಿಲ್ವೇ? ಇಲ್ಲವ, ಯಾಕೆ ಹಿಂಗೆ ಹೇಳ್ತಿದ್ಯಾ? ಮತ್ತೆ ಸ್ನೇಹ ಹಿಂಗೆ ಸಂಬಂಧಪಟ್ಟದ್ದು ಈ ಆಸ್ಪತ್ರೆದು ಏನೇನೋ ಕಾಗಜಗಳು ಸಿಕ್ಕವೆ, ಅದರಲ್ಲಿ ಸ್ನೇಹ ಹಿಂಗೆ ಹೃದಯದ ಕಾಯಿಲೆ ಐತೆ ಅಂತ ಬರ್ದವ್ರಂತೆ. ಏನವ ಹೇಳ್ತಿದ್ಯಾ, ಹೃದಯ ಸಮಸ್ಯೆನಾ? ಹೂ ಕಣಪ್ಪ, ಇದನ್ನ ಕೇಳು ಅಂತ ನಾನು ಅವಳು ಫೋನ್ ಮಾಡಿದ್ರೆ ನನ್ ಕೆಲ್ಸ ಅದೇ, ನಾನು ಆಮ್ಯಾಕೆ ಮಾತಾಡ್ತೀನಿ ಅಂತ ಫೋನ್ ಇಟ್ಬಿಟ್ಲು. ನಂಗೆ ಏನಿಗ್ಲು ಅಂದ್ರೆ ಅವಳು ನಿಂಗೂ ಹೇಳ್ದಿರ ಏನಾರ ಹಿಸ್ಯ ಮುಚ್ಚಿಟ್ಬಿಟ್ಟವಳು ಏನೋ. ಇಲ್ಲವ ಇಲ್ಲವ, ಹಂಗಲ್ಲ, ಏನು ಇರಕ್ಕಿಲ್ಲ, ನೀನು ದಿಗ್ಲಬೇಡ, ನಾನು ಬಂದು ಮಾತಾಡ್ತೀನವ. ಸರಿ ಬಿರ್ನ್ಬಾ. ಹೇಳ್ತಿರಂಗೆ ಮೆಸ್ಸಿ ಇಸೇನ್ ಅಂತ ಮುಚ್ಚಿಟ್ಟವ್ರ. ಹುಷಾರು, ಹುಷಾರಮ್ಮ. ನಿಜವಾದ ಹೆಸರು ಯಾರಿಗೂ ತಿಳಿಸ್ಬೇಡ ಅಂತ ಹೇಳಿ ನಿನ್ನೆ ಅವ್ರ ಮುಂದೆ ಜೋರಾಗಿ ಕೂತೆ. ಗಾಬರಿನಲ್ಲಿ ಬಂದ್ಬಿಡ್ತಮ್ಮ, ಕೂತಾಗ್ಲಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.